ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಮಗೀಗ ಈ ಮಳೆಗಾಲದಲ್ಲಿ ಪ್ರಾಕೃತಿಕವಾಗಿ ಸಿಗುವ ಆಹಾರಗಳಲ್ಲಿ ಈ ತೊಜಂಕ ಕೂಡ ಒಂದು. ತುಳುವಿನಲ್ಲಿ ತೊಜಂಕ್ ಅಂತ ಹೇಳಿದರೆ ಈ ಸೊಪ್ಪಿಗೆ ಕನ್ನಡದಲ್ಲಿ ತಗತೆ ಅಂತ ಹೇಳ್ತಾರೆ, ಕೊಂಕಣಿಯಲ್ಲಿ ತೈಕೆಳು. ಈ ಸೊಪ್ಪನ್ನು ಬಳಸಿ ಸುಕ್ಕ ಮಾಡ್ತಾರೆ, ಪತ್ರಡೆ ಮಾಡ್ತಾರೆ, ಅಂಬಡೆ ಮಾಡ್ತಾರೆ. ಬನ್ನಿ, ಜೋರು ಮಳೆ ಬೀಳ್ತಾ ಇರುವಂತಹ ಸಂದರ್ಭದಲ್ಲಿ ಈ ತೊಜಂಕಿನ ಅಂಬಡೆ ಮಾಡೋಣ. ಕೊಯ್ದು ತಂದ ತಗತೆ ಸೊಪ್ಪಿನಲ್ಲಿ ಮೊದಲು ಹುಳ ಹುಪ್ಪಟೆಗಳೇನಾದರೂ ಇವೆಯಾ ಅಂತ ನೋಡಿಕೊಂಡು ಎಲೆಯನ್ನು ಕೀಳಬೇಕು. ಕಿತ್ತ ಎಲೆಗಳನ್ನು ಚೆನ್ನಾಗಿ ಶುಚಿಗೊಳಿಸಿ ಅತ್ಯಂತ ಸಣ್ಣದಾಗಿ ಕತ್ತರಿಸಬೇಕು. ಆ ನಂತರ ಮಸಾಲೆಗಾಗಿ ಮೊದಲು ಒಣಮೆಣಸು ಮತ್ತು ಸ್ವಲ್ಪ ಹಿಂಗನ್ನು ಹಾಕಿ ನಯಗೊಳಿಸಬೇಕು. ನಂತರ ಅಂದಾಜೊಂದು 2 ಗಂಟೆ ನೆನೆ ಹಾಕಿದ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬುವಾಗಲೇ ಉಪ್ಪನ್ನು ಹಾಕಿದರೆ ಅದು ಚೆನ್ನಾಗಿ ಬೆರೆತುಕೊಳ್ಳುತ್ತೆ. ಹೀಗೆ ಅಕ್ಕಿ ಹಿಟ್ಟು ತಯಾರಾದ ನಂತರ ಉದ್ದಿನ ಬೇಳೆಯನ್ನು ಹುರಿದು ಅದನ್ನು ಹುಡಿ ಮಾಡಬೇಕು. ಕತ್ತರಿಸಿಟ್ಟಿದ್ದ ಎಲೆಗೆ 2 ಹಿಟ್ಟನ್ನು ಚೆನ್ನಾಗಿ ಬೆರೆಸಿ ಉಂಡೆಯಂತೆ ಕಟ್ಟಿ ಕರಿಯಬೇಕು. ತೊಜಂಕ ಅಂಬಡೆ ರೆಡಿಯಾಗಿದೆ. ಬನ್ನಿ, ಹೇಗಿದೆ ಟೇಸ್ಟ್ ನೋಡೋಣ. ಕುರ್ಕುರಿ ಇದೆ, ಕ್ರಿಸ್ಪಿ. ಅದು ತಿನ್ನುವಾಗ ಈ ಸೊಪ್ಪಿನ ಪರಿಮಳ ಬರುತ್ತಲ್ಲ, ಅದು ನಿಜವಾದ ರುಚಿ. ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಈ ತೊಜಂಕ್, ತೈಕಿಳೋ ಅಥವಾ ತಗತೆ ಸೊಪ್ಪಿನ ಅಂಬಡೆ ಕೇವಲ ಮನೆಯ ಅಡುಗೆ ಮಾತ್ರವಲ್ಲ, ಸಮಾರಂಭಗಳಲ್ಲೂ ಕೂಡ ಇದರ ಅಂಬಡೆಯನ್ನು ತಿನ್ನಲಿಕ್ಕೆ ಬಯಸ್ತಾರೆ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಕಾರ್ಕಳದಲ್ಲಿ. ಕಾರ್ಕಳದ ಪ್ರಸಿದ್ಧ ಪಾಕಶಾಸ್ತ್ರಜ್ಞರಾದ ಪಳ್ಳಿ ಶಣೈ ಸಹೋದರರ ತಂಡ ಅಲ್ಲಿ ಅಡುಗೆ ಮಾಡ್ತಾ ಇತ್ತು. ಅಷ್ಟೂ ಜನರಿಗೆ ಈ ತಗತೆ ಸೊಪ್ಪಿನ ಅಂಬಡೆಯನ್ನು ಸಿದ್ಧಪಡಿಸ್ತಾ ಇತ್ತು. ಬನ್ನಿ, ಅದರ ಒಂದು ನೋಟವನ್ನು ನೋಡ್ತಾ ಇವತ್ತಿಗೆ ನಮಸ್ಕಾರ.